ಫ್ರಾಕ್ಚರ್ ಆಗಿರಲಿ, ಜಾಯಿಂಟ್ಸ್ ಪೇನ್ ಇರಲಿ, ಸರ್ವೈಕಲ್ ಸ್ಪಾಂಡಿಲಿಟಿಸ್ ಸಮಸ್ಯೆ ಇರಲಿ, ನಂಬರ್ 4-5-S1 ಸಮಸ್ಯೆಗೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಯಾವುದೇ ದುಬಾರಿ ವೆಚ್ಚವಿಲ್ಲದೆ ನಿಮ್ಮ ಸಮಸ್ಯೆಗಳಿಗೆ 5 ನಿಮಿಷದಲ್ಲಿ ಪರಿಹಾರ ಕೊಡ್ತಾರೆ ಡಾಕ್ಟರ್ ಮೆಹಬೂಬ್ ಖಾನ್. ಭೇಟಿ ಕೊಡಿ ಮೈಸೂರು ಜಿಲ್ಲೆ ಕೆಆರ್ ನಗರ ಪಟ್ಟಣದ ವಾಣಿ ವಿಲಾಸ ರಸ್ತೆಯ ರೆಹಮಾನ್ ಬೋನ್ ಸೆಟ್ಟರ್ ಕ್ಲಿನಿಕ್ ಶಿಕ್ಷಕರ ಭವನದ ಎದುರಿಗೆ. ಬೆಳಗ್ಗೆ 7ರಿಂದ ಸಂಜೆ 4:30ರವರೆಗೆ ಕ್ಲಿನಿಕ್ ತೆರೆದಿರುತ್ತೆ. ಶನಿವಾರ ರಜೆ. ಐ ಪರ್ಸನಲಿ ಹ್ಯಾಡ್ ಎ ಹಿಪ್ ಪ್ರಾಬ್ಲಮ್, ಸುಮಾರು 15 ವರ್ಷದಿಂದ ಪ್ರಾಬ್ಲಮ್ ಇತ್ತು. ನಾನೊಂದು 20-25 ಆರ್ಥೋಪೆಡಿಕ್ ಡಾಕ್ಟರ್ಸ್ಗೆ ತೋರಿಸಿದ್ದೆ, ಯಾರೂ ಏನೂ ಆಗಿಲ್ಲ. ಒಂದು 2-3 MRI ಸ್ಕ್ಯಾನ್ಸು ಮತ್ತು ಎಕ್ಸ್ರೇಸು. ಸೊ ಲಾಸ್ಟ್ ವೀಕ್ ಇಲ್ಲಿ ಬಂದು ಡಾಕ್ಟರ್ ಟ್ರೀಟ್ ಮಾಡಿದ್ರು. ಐ ಆಮ್ ಫೈಂಡಿಂಗ್ ಲಾಟ್ ಆಫ್ ರಿಲೀಫ್. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಸಿಯಾನ್ ಕನ್ನಡದಿಂದ ಮಾತಾಡಿಸ್ತಾ ಇದ್ದೀವಿ ಸರ್. ಹೇಳಿ ಸರ್. ಈಗ ನಾವು ನೋಡುದು ಬೆಳಗ್ಗೆಯಿಂದ ಒಂದು ದೊಡ್ಡ ನಿಮ್ದು ಹೋರಾಟ ನಡೀತು. ಹೋರಾಟ ಆದ್ಮೇಲೆ ವಿಧಾನಸೌಧದಲ್ಲೂ ಕೂಡ ನೀವೆಲ್ಲ ಮಾತನಾಡಿದ್ ಕೂಡ ನಾವು ನೋಡುದು. ಏನು ಇವತ್ತು ಎರಡು ರೀತಿಯ ಮಾತುಗಳು ಕೇಳಿ ಬರ್ತಾ ಇದಾವೆ, ಏನು ನಿಮ್ಮ ಬೇಡಿಕೆ ಈಡೇರುತ್ತಾ ಈಡೇರ್ಲಿಲ್ವಾ ಸರ್? ಈಗ ನಮ್ಮ ಬೇಡಿಕೆ ಬಹಳ ಮುಖ್ಯವಾಗಿ 40% ಫಿಟ್ಮೆಂಟ್ ಅನ್ನ ತಗೊಂಡು ಆದೇಶವನ್ನ ತಗೊಂಡು ಮುಷ್ಕರ ಹಿಂದಕ್ಕೆ ತಗೋಬೇಕು ಅಂತ, ಮತ್ತೆ NPS ಅನ್ನ ರದ್ದು ಮಾಡಿ OPS ಅನ್ನ ಜಾರಿಗೊಳಿಸುವಂತ ಆದೇಶ ತಗೊಂಡು ನಾವು ಮುಷ್ಕರ ಹಿಂದಕ್ಕೆ ತಗೊಳ್ಬೇಕು ಅಂತ ಈ ಎರಡು ಡಿಮ್ಯಾಂಡ್ ಗಳನ್ನ ಇಟ್ಕೊಂಡು ನಾವು ಮುಂದೆ ಹೋದ್ವಿ ಸರ್. ಬಟ್ ಏನಾಯ್ತು, ನಮ್ಮ ಮುಖ್ಯಮಂತ್ರಿಗಳ ಜೊತೆನಲ್ಲಿ ನಾವು ಸಭೆ ಆದ್ಮೇಲೆ ಸರ್ ಕೂತ್ಕೊಳ್ಳಿ, ಸಭೆ ಆದ್ಮೇಲೆ ಏನಾಯ್ತು, ಮುಖ್ಯಮಂತ್ರಿಗಳು ಹಣಕಾಸಿನ ಪರಿಸ್ಥಿತಿ ಬೇರೆ ವಿಚಾರಗಳೆಲ್ಲ ಪ್ರಸ್ತಾಪ ಮಾಡಿ ಮೊನ್ನೆ ರಾಜ್ಯ ಅಧ್ಯಕ್ಷರಿಗೆ ಮಾತಾಡಿದ್ರು ಸರ್. ನಾವು ಕೂಡ ಸಭೆನಲ್ಲಿದ್ವಿ. ಅಲ್ಲಿ ಸಭೆನಲ್ಲಿ ತೀರ್ಮಾನ ಆಗಿ ಬಂದ ಮೇಲೆ ಮುಖ್ಯಮಂತ್ರಿಗಳು ಹೇಳದ ಮೇಲೆ, ಇಲ್ಲ ಸರ್ ನಾನು ವೃಂದ ಸಂಘದ ಪದಾಧಿಕಾರಿಗಳನ್ನ ನಮ್ಮೆಲ್ಲ ಇವರನ್ನ ನಾನು ಕೇಳೇ ನನ್ನ ನಿರ್ಣಯ ಹೇಳ್ಬೇಕು, ಮುಷ್ಕರವನ್ನ ಹಿಂದಕ್ಕೆ ಪಡಿಬೇಕಾದ್ರೆ ನಾನು ಅಲ್ಲಿ ಕೇಳೇನೆ ನಾನು ಮಾತಾಡ್ಬೇಕು ಅಂತ ಹೇಳಿ ಅಲ್ಲಿಂದ ವಾಪಸ್ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡ್ ಬಂದ್ರು ಸರ್. ನಾನು ಅಲ್ಲಿ ಪ್ರಸ್ತಾಪ ಮಾಡಿದೆ ನಮ್ಮ ಷಡಕ್ಷರಿ ಅವರಿಗೆ, ಮಧ್ಯಂತರ ಪರಿಹಾರಕ್ಕೆ ನಾವು ಒಪ್ಕೋತೀವಿ, ಮಧ್ಯಂತರ ಪರಿಹಾರ ಓಕೆ, ಆದ್ರೆ 25% ಮಧ್ಯಂತರ ಪರಿಹಾರ ಆಗ್ಬೇಕು ಅನ್ನೋದಂತು, ಮತ್ತೆ NPS ಅಂತೂ ರದ್ದಾಗ್ಲೇಬೇಕು, OPS ಜಾರಿ ಆಗ್ಬೇಕು, ಅದ್ರದ್ದು ಆದೇಶ ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಮಾತಾಡಿದ್ವಿ ಸರ್. ಮಾತಾಡಿ ನಮ್ಮ ಅಭಿಪ್ರಾಯ ತಿಳಿಸಿದ್ವಿ, ಬಂದ್ವಿ. ಅವರು ಜಿಲ್ಲಾಧ್ಯಕ್ಷರುಗಳ ಜೊತೆನಲ್ಲಿ ಗೂಗಲ್ ಮೀಟ್ ಅಲ್ಲಿ ಇದ್ರು. ನಾವು 2:30 ನಾವು ಮನೆಗೆ ಹೊರಟ್ಬಿಟ್ವಿ ಸರ್. ಆಮೇಲೆ ಏನಾಯ್ತು, ಬೆಳಿಗ್ಗೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಅಂತೇಳಿ ಅವರೇ ಹೋಗಿದ್ದಾರೆ, ನಮಗ್ ಗೊತ್ತಿಲ್ಲ ಸರ್, ನನಗಂತೂ ಗೊತ್ತಿಲ್ಲ. ನಾವೇನ್ ಮಾಡಿದ್ವಿ, ನಮ್ ನೌಕರರಿಗೆ ಏನ್ ಕರೆ ಕೊಟ್ಟಿದ್ವಿ ಮುಷ್ಕರಕ್ಕೆ, ಸಚಿವಾಲಯ ಪೂರ್ತಿ ಟೋಟಲಿ ವಿಧಾನಸೌಧ ವಿಕಾಸಸೌಧ ಮತ್ತೆ ಬಹುಮಡಿ ಕಟ್ಟಡ 100ಕ್ಕೆ 100 ಈ ಒಂದು ಮುಷ್ಕರ ಯಶಸ್ವಿ ಆಯ್ತು ಸರ್. ಅಷ್ಟಾಗ್ಯೂ ಕೂಡ ನಮಗೇನ್ ಸುದ್ದಿ ಬಂತು ಮಾಧ್ಯಮದ ಮಿತ್ರರಿಂದ, 17% ನಮಗೆ ಮಧ್ಯಂತರ ಪರಿಹಾರವನ್ನ ಘೋಷಣೆ ಮಾಡಿದರೆ, ಮತ್ತೆ ಒಂದು NPS ವಿಚಾರವಾಗಿ ಒಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದಾರೆ ಅನ್ನುವಂತ ವಿಚಾರ ನಮಗೆ ಬಂತು ಸರ್. ಅವಾಗ ನನ್ನನ್ನ ಮಾಧ್ಯಮ ಮಿತ್ರರು ಕೇಳಿದಾಗ ನಾನು ಹೇಳಿದೆ, ನಾನು ಏನೋ ಹೇಳಿಕೆ ಕೊಡೋದಕ್ಕೆ ಆಗಲ್ಲ, ನಮ್ಮ ರಾಜ್ಯಾಧ್ಯಕ್ಷರು ಅವರು ಹೇಳಿಕೆ ಕೊಡಬೇಕು ಈ ಸಂಬಂಧ, ಅವರು ಹೇಳಿಕೆ ಕೊಟ್ಟ ನಂತರ ನಾನು ಈ ವಿಚಾರವಾಗಿ ಅಭಿಪ್ರಾಯನ ತಿಳಿಸ್ತೀನಿ ಅನ್ನುವಂತ ಮಾತನ್ನು ನಾನು ಹೇಳಿದೆ ಸರ್. ಅದಾದ್ಮೇಲೆ ನನಗೆ ಮತ್ತೆ ಈ ನಾವು ಸಂಘಕ್ಕೆ ಬಂದು ಕೂತ್ಕೊಂಡ್ವಿ, ರಾಜ್ಯಾಧ್ಯಕ್ಷರು ಅಲ್ಲಿ ಸಭೆ ಸೇರಿದ್ರು, ಅಲ್ಲಿ ಸೇರಿದ ತಕ್ಷಣ ಅವರು ಅಭಿಪ್ರಾಯನ ಮಾಧ್ಯಮಗಳಲ್ಲಿ ಹೇಳ್ಬಿಟ್ರು ಸರ್, ಮುಷ್ಕರವನ್ನ ವಾಪಸ್ ತಗೋತಾ ಇದೀವಿ ಅಂತ. ಅಂದ್ರೆ ಇಲ್ಲೇ ಇರೋದು ಮುಖ್ಯವಾಗಿ ಹೇಳಿ ಸರ್, ತಗೋತಾ ಇದೀವಿ ಅಂತ ಹೇಳಿದ ತಕ್ಷಣ ನಮಗೆಲ್ಲ ನಮ್ಮ ಪದಾಧಿಕಾರಿಗಳು ಇಲ್ಲಿ ನನ್ನ ಸ್ನೇಹಿತರುಗಳು ಯಾರು ಸಂಘಟನೆಯಲ್ಲಿ ಕೆಲಸ ಮಾಡುವಂತವ್ರು ಇದಾರೆ, ಎಲ್ಲರನ್ನೂ ಒಟ್ಟಿಗೆ ನಾವು ಇಲ್ಲಿ ಸೇರಿಸಿ ನಾವೊಂದು ಚರ್ಚೆ ಮಾಡಿದ್ವಿ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ. ಆ ಚರ್ಚೆ ಮಾಡಿದಾಗ ಚರ್ಚೆನಲ್ಲಿ ಎಲ್ಲರೂ ವಿರೋಧ ಮಾಡಿದ್ರು ಸರ್, ಈ ತರ ತೀರ್ಮಾನ ತಗೊಂಡ್ರೆ ದೊಡ್ಡ ತಪ್ಪು, ನಾವು ಇಲ್ಲ ಈಗ ಫಿಟ್ಮೆಂಟ್ ಅನ್ನ ಕೊಡಕ್ ಆಗಲ್ಲ ಅಂತ ಸುಧಾಕರ್ ರಾವ್ ಅವರು ಹೇಳ್ತಾ ಇರೋದ್ರಿಂದ ಮಧ್ಯಂತರ ಪರಿಹಾರ ಅಟ್ಲೀಸ್ಟ್ 25% ಆರು ತಗೋಬೇಕಾಗಿತ್ತು ಅನ್ನುವಂಥದ್ದು. ಅದು ಅರ್ಧ ದಿನಕ್ಕೆ ಮುಷ್ಕರ ಕ್ಲೋಸ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ, ಮುಖ್ಯಮಂತ್ರಿಗಳ ಜೊತೆನಲ್ಲಿ ಇನ್ನೂ ಒಂದೆರಡು ಸುತ್ತಿನ ಮಾತುಕತೆ ನಡಿಬಹುದಾಗಿತ್ತು. ಈಗ ಮುಖ್ಯಮಂತ್ರಿಗಳು 7% ಕೊಡ್ತೀವಿ, ನಾವು ಈಗಾಗಲೇ 6,000 ಕೋಟಿ ಎತ್ತಿಟ್ಟಿದೀವಿ ಅನ್ನೋಂತ ಮಾತು ಹೇಳದ್ಮೇಲೆ ಆಮೇಲೆ 17% ಬಂದ್ರು ಅಲ್ವಾ. ಹಂಗಾಗಿ ಇನ್ನೂ ಒಂದ್ ಸ್ವಲ್ಪ ಇವರು ಪಟ್ಟಿ ಹಿಡಿದಿದ್ರೆ ಬಹುಶಃ 25% ನಮಗ್ ಸಿಗ್ತಾ ಇದ್ದಂತನೋ. ಯಾಕೆ ಇಷ್ಟು ನಾವು ಬಹಳ ಆತಂಕದಲ್ಲಿ ಮಾತಾಡ್ತಾ ಇದೀವಿ ಅಂದ್ರೆ, ಈಗ ಎಲೆಕ್ಷನ್ ಇರೋದ್ರಿಂದ ನಮಗೆ ಅನ್ಯಾಯ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ಮಾತಾಡ್ತಾ ಇದೀನಿ ಸರ್. ಅಲ್ಲ ಇಲ್ಲಿ ಆಮೇಲೆ NPS ಅನ್ನ ರದ್ದು ಮಾಡಿರೋ ಆದೇಶ ಇದೆಯಲ್ಲ ಸರ್, ಅದು ಬರೀ ಒಂದು ಕಮಿಟಿ ಮಾಡಿದ್ದಾರೆ, 2 ತಿಂಗಳೊಳಗಡೆ ಅವರು IAS ಆಫೀಸರ್ಸ್ ರಜನೀಶ್ ಗೋಯಲ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಅದು ರಿಪೋರ್ಟ್ ಅವರು ಅಲ್ಲಿ ಪಂಜಾಬ್ ಮತ್ತೆ
ಚಂಡೀಗಢ್ ಈ ರಾಜ್ಯಗಳು ಐದು ರಾಜ್ಯಗಳೇನಿದಾವೆ ಅಲ್ಲೆಲ್ಲ ನಾವು ಹರಿಯಾಣ ಹಿಮಾಚಲ ಪ್ರದೇಶ ಅಲ್ಲೆಲ್ಲ ನಾವು ಮಾಹಿತಿ ತಗೋತೀವಿ ಹೆಂಗ್ ಮಾಡಿದ್ದಾರೆ ಅಂತ, ಅದನ್ನ ನಾವು ಮಾಡೋಣ ಅಂತೇಳಿ ಆ ಒಂದು ಆದೇಶವನ್ನ ಮಾಡಿದ್ದಾರೆ ಸರ್. ಇದು ತಪ್ಪು ಅಂತೇಳಿ ನಾನು ವಾದ ಮಾಡ್ತಾ ಇದ್ದೀನಿ ಸರ್. ಅಲ್ಲ ಇಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ತಾವ್ ಹೇಳಿದ ಇಷ್ಟು ಮಾತುಗಳನ್ನ ಕೇಳಿಸ್ಕೊಂಡ್ರೆ ಮತ್ತೆ ಅವ್ನು ನಾವೇ ನಮ್ದೇ ಮಾಧ್ಯಮಗಳ ನಾವು ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡು ನೋಡಿದ್ರೆ ಇದೆಲ್ಲೋ ಒಂದ್ ಕಡೆ ಕೇವಲ ಒಂದ್ ಏಕಪಕ್ಷೀಯ ನಿರ್ಧಾರ ಅಂತ ಅನ್ನಿಸ್ತಾ ಇಲ್ವಾ ಸರ್? ಇವತ್ತು ಏಕಪಕ್ಷೀಯ ನಿರ್ಧಾರ ಅವರು ಇವತ್ ತಗೋತಾ ಇಲ್ಲ, ಹಿಂದಿನಿಂದನು ಅವ್ರು ನೋಡಿ ಭಾಷಣ ಮಾಡ್ಬಿಡ್ತಾರೆ, ಹೋಗಿ ಹಾರ ಹಾಕ್ಬಿಡ್ತಾರೆ, ಲಾಡು ಹಂಚ್ಬಿಡ್ತಾರೆ, ಆದೇಶನೇ ಆಚೆಗೆ ಬರಲ್ಲ. ಇದು ನಾವು ಬಹಳಷ್ಟು ನೋಡಿದೀವಿ ಸರ್, ನೋಡಿ 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 ಎಷ್ಟು ಅಂತ ನಾವು ಸರ್ಕಾರಿ ನೌಕರರು ತಡ್ಕೊಂಡಿರೋದು ಸರ್. ಈಗ ಒಬ್ಬ ಮನೆ ಯಜಮಾನ ಸರಿ ಇಲ್ಲ ಅಂದ್ರೆ ಮನೆ ಕಂಪ್ಲೀಟ್ ಹಾಳಾಗ್ಬಿಡುತ್ತೆ ಸರ್. ಒಂದು ಮನೆ ಯಜಮಾನ ಸರಿಯಾಗಿರ್ಬೇಕು. ಈಗ ಮನೆ ಮಕ್ಕಳು ಕೇಳ್ತಾರೆ, ಹೆಂಡತಿ ಕೇಳ್ತಾಳೆ ನೀನು ಸರಿಯಾಗಿ ಹೋಗ್ಬೇಕು, ಸಂಸಾರ ಸರಿ ಇಲ್ಲ ಅಂದ್ರೆ ಹೆಂಡತಿ ಕೇಳ್ತಾಳೆ. ಹಂಗೆ ನಾವು ಸಂಘದ ಸದಸ್ಯರುಗಳು ನಾವ್ಯಾರು ಇರ್ತೀವಿ ನಾವು ಪ್ರಶ್ನೆ ಮಾಡ್ತೀವಿ, ಮನೆ ಸರಿಯಾಗಿ ಹೋಗ್ಬೇಕು, ನಿಮ್ ತೀರ್ಮಾನ ಸರಿಯಾಗಿರ್ಬೇಕು ಅಂತ ನೀವ್ ಪ್ರಶ್ನೆ ಮಾಡೋದನ್ನೇ ತಪ್ಪು ಅಂದ್ರೆ ಅವನು ಇವನು ಗುರುಸ್ವಾಮಿ ಅವನ ಅಧ್ಯಕ್ಷನೇ ಅಲ್ಲ ಅಂತಾನೆ, ಸುಮ್ನೆ ಕೂತಿದ್ದೀನ ಸರ್? ಅಧ್ಯಕ್ಷನೇ ಅಲ್ಲ ಮತ್ತೆ ಸುಮ್ನೆ ಕೂತಿದ್ದೀನ? ಆಮೇಲೆ 6 ವರ್ಷ ಆಗಿದೆ ಅಂದ್ರೆ ಸಾಮಾನ್ಯ ನೌಕರ ಅಂತ 6 ವರ್ಷ ಆಗಿದೆ ಅಂದ್ರೆ ನನ್ನ ನೌಕರರು ಸಚಿವಾಲಯ ನೌಕರರು ಗುರುಸ್ವಾಮಿ ಒಬ್ಬ ಸಮರ್ಥ ಅಧ್ಯಕ್ಷ ಇದಾನೆ, ಇದಕ್ಕೆ ಚುನಾವಣೆ ಮಾಡಿಸೋದು ಬೇಡ, ಗುರುಸ್ವಾಮಿ ಮುಂದುವರಿಲಿ ಅಂತ ನಮ್ ಕೇಳಿ ಸುಮ್ನಿದ್ದಾರೆ. ಇಲ್ದೇ ಇಷ್ಟೊತ್ತಿಗೆ ಎಲೆಕ್ಷನ್ ಒಂದ್ ಲೆಟರ್ ಕೊಡ್ತಿದ್ರು ನಮ್ ನೌಕರರು. ಹೌದು, ಈಗ ನಾವೇ ಎಲೆಕ್ಷನ್ ಹೋಗ್ತಾ ಇದೀವಿ, ಅದು ಷಡಕ್ಷರಿ ಅವರಿಂದ ಹೇಳಿಸ್ಕೊಂಡು ಹೋಗ್ಬೇಕಾದಿಲ್ಲ. ನಾವ್ ಈಗಾಗಲೇ ಎಲೆಕ್ಷನ್ ಎಲ್ಲ ರೆಡಿ ಮಾಡಿದೀವಿ, ಬಿಫೋರ್ ಈ ಚುನಾವಣೆ ನಾವು ಮಾಡ್ತೀವಿ. ಅದು ಇಟ್ ಈಸ್ ನನ್ ಆಫ್ ದೇರ್ ಬಿಸ್ನೆಸ್ ಅಲ್ವಾ. ನಮ್ಮ ವೈಯಕ್ತಿಕ ನಮ್ಮ ಸಂಘದ ಸದಸ್ಯರುಗಳು ನಮ್ಮ ಸಂಘದ ಪದಾಧಿಕಾರಿಗಳು ಕೇಳಬೇಕಾದಂತ ವಿಚಾರ. ಅವರು ಮಾತಾಡ್ತಾರೆ, ನಮ್ಮ ಜನರಲ್ ಸೆಕ್ರೆಟರಿ ಅವರು ಅವ್ರ ಪಕ್ಕದಲ್ಲಿ ಇದಾರೆ, ಅವ್ರನ್ನ ತೋರಿಸ್ಬಿಟ್ಟು ಹೇಳ್ತಾರೆ ನಾವು ಅವ್ರ ಜನರಲ್ ಸೆಕ್ರೆಟರಿ ನಮ್ ಜೊತೆಲೆ ಇದಾರೆ ನಮ್ ಜೊತೆಲೆ ಇದಾರೆ ಅಂತ. ನಾವೇ ಅವ್ರ ಜೊತೆಲಿ ಬಿಟ್ಟಿದೀವಿ ಸರ್, ಅವ್ರ ಜೊತೆಲಿಲ್ಲ. ನಾವೇ ಸಂಘಟನೆಗೆ ಅನುಕೂಲ ಒಳ್ಳೇದಾಗದಾದ್ರೆ ನೀವ್ ಎಲ್ಲಾದ್ರೂ ಇರಪ್ಪ, ನೌಕರರ ಪರ ಕೆಲಸ ಮಾಡ್ರಿ ಅಂತ ಹೇಳಿದೀವಿ, ಸಂಘಟನೆ ಹಾಳ್ ಮಾಡಿ ಅಂತ ನಾವ್ ಹೇಳಿಲ್ಲ. ಇದು ನನ್ನ ವಾದ ಸರ್. ಆಮೇಲೆ ಷಡಕ್ಷರಿ ವಿರುದ್ಧವಾಗಿ ಮಾತಾಡಬಾರ್ದು ಅನ್ನುವಂತ ಭಯ ಹುಟ್ಟಿಸಿದಾರಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವಂತೂ ಯಾವ್ದಕ್ಕೂ ಎದರಲ್ಲ ಸರ್, ಬೆಳಿಗ್ಗೆ ನಮ್ ಜೀವನ ಎಂಟಾಗ್ಲಿ. ಅಲ್ಲ ಅಲ್ಲ ಅಲ್ಲ, ಷಡಕ್ಷರಿ ವಿರುದ್ಧ ಇಲ್ಲಿ ನಮಗ್ ಏನ್ ಅನಿಸುತ್ತೆ ಅಂದ್ರೆ, ಇಲ್ಲೆಲ್ಲ ಒಂದ್ ಕಡೆ ಈ ನಮ್ ದೇಶದಲ್ಲಿ ಯಾರು ಯಾರ ವಿರುದ್ಧನು ಮಾತನಾಡಬಾರ್ದು ಅನ್ನೋ ತರ ವಾತಾವರಣ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇದು ಸರಿಯಲ್ಲ ಸರ್. ಆಮೇಲೆ ನಾನು ಅವರ ವೈಯಕ್ತಿಕ ವಿಚಾರ ಮಾತಾಡಿಲ್ಲ ಸರ್, ನಾನ್ ಮಾತಾಡಿರೋದು ಸಂಘಟನಾತ್ಮಕವಾಗಿ ಒಬ್ಬ ಅಧ್ಯಕ್ಷ ನಡ್ಕೊಳ್ಬೇಕಾದಂತ ತೀರ್ಮಾನ ಏನಿದೆ ಅದನ್ನ ಟೀಕೆ ಮಾಡಿದೀನಿ. ಅವರು ವೈಯಕ್ತಿಕವಾಗಿ ಅವನು ಇವನು ಅಂತ ಮಾತಾಡುವಂತದ್ದು ಇದೆಯಲ್ಲ, ಅದು ಅವರು ಫ್ರಸ್ಟ್ರೇಷನ್ ಹೋಗಿದ್ದಾರೆ ಸರ್. ನೌಕರರು ನೀವು ಇಂಡಿವಿಜುವಲ್ ಅಭಿಪ್ರಾಯ ತಗೊಂಡ್ ಬನ್ನಿ ಬೇಕಾದ್ರೆ ನೀವು ರಾಜ್ಯಾದ್ಯಂತ ಅವ್ರು ಏನ್ ಹೇಳ್ತಾರೆ ಕೇಳಿ. ಅದನ್ನ ಮುಂದೆ ಕೇಳ್ತೀನಿ, ಅದನ್ನ ಅದ್ರ ಮುಂದೆ ಕೇಳ್ತೀನಿ. ನನ್ನ ಪ್ರಶ್ನೆಗಳೇನಿದ್ದಾವೆ ಅಂತಂದ್ರೆ, ಹೇಳಿ ಸರ್. 2022 ನೀವು ಕೇಳ್ತಾ ಇದ್ದೀರಾ? ಹ್ಞೂ ಸರ್. ಈಗ 1 ವರ್ಷ ಆಯ್ತು ಸರ್ಕಾರ ಕೊನೆಯ ಕ್ಷಣದ, ಇನ್ನೇನು ಚುನಾವಣೆಗೆ ಹೋಗ್ಬೇಕು, ಇನ್ನು 10-15 ಅಷ್ಟೇ ಇದೆ ಘೋಷಣೆ ಆಗುತ್ತೆ ಚುನಾವಣೆಗೆ. ಇಂಥ ಟೈಮ್ ಅಲ್ಲಿ ಈ ಎಲೆಕ್ಷನ್ ಇದೊಂದು 17% ಘೋಷಣೆ ಮಾಡಿ ಒಂದು ಕಮಿಟಿ ಮಾಡ್ತೀವಿ, ಇದೊಂದು ಕಣ್ಣೊರೆಸ ತಂತ್ರ ಅಲ್ವೇ ಸರ್? ಕಣ್ಣೊರೆಸ ತಂತ್ರನೇ, 100-100 ಇದು ಕಣ್ಣೊರೆಸುವಂತ ತಂತ್ರನೇ. ಹಿಂಗೆ ಅಂತಂದ್ರೆ 2000 ಈ ಕಣ್ಣೊರೆಸ ತಂತ್ರಕ್ಕೆ ಷಡಾಕ್ಷರಿಯನ್ನು ಅನ್ನೋ ನೀವೇನು ಲಾಡು ಅಧ್ಯಕ್ಷರನ್ನ ಬಳಸ್ಕೊಂಡಿದ್ದಾರೆ. ಹೌದು ಸರ್. ಸರ್ ಆಯ್ತು ಸರ್, ಈಗ ಪೇ ಕಮಿಟಿ ಫಾರ್ಮೇಷನ್ ಆದ ತಕ್ಷಣ ಮುಖ್ಯಮಂತ್ರಿಗಳಿಗೆ ದೊಡ್ಡದಾಗಿ ಸನ್ಮಾನ ಮಾಡಿ ಲಾಡು ಹಂಚಿದ್ರಲ್ಲ, ಅದು 7 ಲಾಡು ಒಂದು ಬಾಕ್ಸ್ ಅಲ್ಲಿ, ಅಂದ್ರೆ 7ನೇ ವೇತನ ಆಯೋಗ ಇದು ಅಂತ ಹೊಸ ಗಿಮಿಕ್ಗಳು ಮಾಡುವಂತದ್ದು ಇದೆಯಲ್ಲ ಇದು. ನಾವು ಕೂಡ ನಮ್ಮನ್ನ ಅವರು ಕರೆದ್ರು, ನಮ್ಮನ್ನ ಸಭೆ ಕರೆದ್ರು ಅಧ್ಯಕ್ಷ ಅಂತೇಳಿ, ಅವರೇ ಲೆಟರ್ ಕಳ್ಸಿದ್ದಾರೆ. ಈಗ ಅವನ ಅಧ್ಯಕ್ಷನೇ ಅಲ್ಲ ಅಂತಾರೆ. ಇವ್ರ ಮಾತುಗಳಲ್ಲಿ ದ್ವಂದ್ವ ಇದೆ ಅಂದ್ರೆ, ಇವ್ರನ್ನ ಯಾರು ಪ್ರಶ್ನೆ ಮಾಡ್ತಾರೆ ಅವ್ರು ಯಾರು ಕೂಡ ಇರಬಾರ್ದು. ಎಲ್ಲ ತಾಲೂಕು ಜಿಲ್ಲೆಗಳಲ್ಲೂ ಅದೇ ಕೆಲಸ ಮಾಡ್ತಾ ಇದಾರೆ, ಅಲ್ಲಿ ಎದುರಿಸೋದು, ನೌಕರರನ್ನ ಬೆದರಿಸೋದು, ಅವ್ರನ್ನ ವರ್ಗಾವಣೆ ಮಾಡಿಸುವಂತದ್ದು, ಇಂಥ ಪ್ರಕ್ರಿಯೆಗಳನ್ನ ಮಾಡುವಂತದ್ದಿದೆಯಲ್ಲ, ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದಿದೆ ಸರ್. ಸರ್ಕಾರಿ ನೌಕರರು ಜಾಗೃತರಿದ್ದಾರೆ, ಅಷ್ಟು ಸುಲಭ ಇಲ್ಲ. ಸರ್ಕಾರಿ ನೌಕರರು ಉತ್ತರ ಕೊಡ್ತಾರೆ ಸರ್ ಮುಂದಿನ ದಿನಗಳಲ್ಲಿ. ಅಂದ್ರೆ ಇನ್ನೊಂದು ಪ್ರಶ್ನೆ, ಈಗ ಎಲೆಕ್ಷನ್ ಗಿಮ್ಮಿಕ್ ಅಂತ ಆಯ್ತು, ನೌಕರರ ಬೇಡಿಕೆ ಈಡೇರಿಕೆಗೆ ಬಿಜೆಪಿ ಸರ್ಕಾರ ಮನಸ್ಸೇ ಮಾಡ್ಲಿಲ್ವಾ ಅಂತ ಸರ್? ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಜೆಡಿಎಸ್ ಸರ್ಕಾರ ಅಂತ ನಾನು ಮಾತಾಡಲ್ಲ, ನಾನೊಬ್ಬ ಸರ್ಕಾರಿ ನೌಕರ. ನಾನು 3 ಪಕ್ಷಗಳು, 3 ಯಾವುದೇ ಸರ್ಕಾರ ಬಂದಾಗಿಯೂ ಕೂಡ ನಾವು ನೌಕರರ ಪರವಾಗಿ ಕೆಲಸ ಮಾಡಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಸರ್. ನೌಕರರಿಗೆ ವೇತನ ಭತ್ಯೆಗಳು ಕಾಲಕಾಲಕ್ಕೆ ಬರಬೇಕು, ಅವ್ರಿಗಿರುವಂತ ಸಮಸ್ಯೆಗಳನ್ನ ನಾವು ಬಗೆಹರಿಸಬೇಕು, ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕೇ ವಿನಃ ಬಿಜೆಪಿ ಸರ್ಕಾರ ಮಾಡಲಿಲ್ಲ, ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ, ಏನಿಲ್ಲ ಸರ್.
ಎನ್ ಪಿ ಎಸ್ ಹೋರಾಟವನ್ನ ಎಲ್ಲಾ ಸರ್ಕಾರಗಳಿದ್ದಾಗಲೂ ಹೋರಾಟ ಮಾಡಿದೀವಿ. ಮೊನ್ನೆ 14 ದಿನ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಎನ್ ಪಿ ಎಸ್ ನೌಕರ ಸಂಘದ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ಮಾಡಿದೀವಿ. ಸರ್ಕಾರ ಅದಕ್ಕೆ ಮಾತುಕತೆಗೆ ಫಿಕ್ಸ್ ಮಾಡಲಿಲ್ಲ. ಒಂದು ಹೋರಾಟ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಹೋರಾಟ ನಡೀತದೆ ಅಂದ್ರೆ ಅಲ್ಲಿನ ಪ್ರತಿನಿಧಿಗಳು ಹೋಗಿ ಅದನ್ನ ಕರೆಸಿ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ ಮಾತಾಡಬೇಕಾದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಅದೊಂದು ನೈಜ ಕರ್ತವ್ಯ. ಅದನ್ನ ಮಾಡ್ದೇನೆ. ಮೊನ್ನೆ ಸುಧಾಕರ್ ಸಾಹೇಬ್ರು ಬಂದು ಅವತ್ತು ಅಟೆಂಡ್ ಮಾಡಿ ಮುಖ್ಯಮಂತ್ರಿಗೆ ಸಭೆ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿ ಅವರು ಸಭೆನೂ ಫಿಕ್ಸ್ ಮಾಡ್ಲಿಲ್ಲ. ಆ ಸಭೆ ಫಿಕ್ಸ್ ಮಾಡದೆ ಇರೋದು ಕೈವಾಡ ಮಾನ್ಯ ಷಡಾಕ್ಷರಿ ಅವ್ರದೆ. ಇಂತ ನೌಕರ ವಿರೋಧಿ ನಡವಳಿಕೆಗಳಿದಾವಲ್ಲ, ಇದನ್ನ ನಾನು ಧಿಕ್ಕರಿಸ್ತೇನೆ ಸರ್. ನಾವಿವತ್ತು ಅವ್ರ ಪ್ಲಾಟ್ಫಾರ್ಮ್ ಹೋದ್ವಿ, ಬೆಂಬಲ ಕೊಟ್ಟಿದ್ವಿ. ಯಾಕೆ ಕೊಟ್ಟಿದ್ವಿ? ನೌಕರು ಒಳ್ಳೇದಾಗ್ಲಿ ಅಂತ ಕೊಟ್ಟಿದೀವಿ. ನಮಗೇನು ವೈಯಕ್ತಿಕ ವಿಚಾರಗಳು ಇಲ್ವೇ ಇಲ್ಲ ಇಲ್ಲಿ. ಅದೇ ಷಡಾಕ್ಷರಿ ಅವ್ರ ವೇದಿಕೆಗೆ ಹೋಗಿ ಅಲ್ಲೇನೆ ನಾವು ನಮ್ಮ ಬೆಂಬಲ ಪತ್ರವನ್ನ ಕೊಟ್ಟು ನಾವು ಬೆಂಬಲ ಕೊಟ್ಟಿದೀವಿ. ಇವತ್ತು ನೀವು ತಗೊಂಡಿರ್ತಕ್ಕಂತ ತೀರ್ಮಾನ ತಪ್ಪು ಅಂತ ಹೇಳುವಂತ ಒಂದು ಸ್ವಂತಿಕೆನು ಕೂಡ ನಮ್ಗಿದೆ ಸರ್. ಸ್ವಂತಿಕೆ ಹೌದು, ಬಹಳ ಅದು ಒಳ್ಳೆಯ ಮಾತು. ಈಗ ಇಲ್ಲಿ ಇನ್ನೊಂದು ಬಂದ್ರೆ ಓಪಿಎಸ್ ಅಂದ್ರೆ ಓಪಿಎಸ್ ಅನ್ನ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಆ ನೀತಿಯನ್ನೇ ಓಪಿಎಸ್ ಅನ್ನ ರದ್ದುಪಡಿಸುವಂತ ನೀತಿಯನ್ನ ಒಳಗೊಂಡಿದೆ, ಅದನ್ನೇ ತನ್ನ ಅಜೆಂಡಾವಾಗಿ ಇಟ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಈ ಯಾಕೆಂದ್ರೆ ನಿಮ್ಗೆ ಗೊತ್ತು ಪೆನ್ಷನ್ ಎಲ್ಲ ಕೂಡ ಎಲ್ಲವನ್ನು ಸಹ ಕೇಂದ್ರ ಸರ್ಕಾರ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುತ್ತೆ. ಸೊ ಈಗ ಅಂದ್ರೆ ಇವರು ಅಧ್ಯಯನ ಮಾಡಿ ಮಾಡ್ತೀವಿ ಕೊಡ್ತೀವಿ ಅನ್ನೋದೆಲ್ಲ ಕೂಡ ಕೇವಲ ಈಗ ನಿಮ್ಮ ಈಗ ಈ ಮುಷ್ಕರದಿಂದ ಪಾರಾಗ್ಬೇಕು, ಬೀಸೋದೊಣೆ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ರೀತಿ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಸರ್. ಅದೇ ಸರ್, ಅದೇ ಜಾಣತನದ ಒಂದು ಆದೇಶವನ್ನ ಅವರು ಮಾಡಿದರೆ. ಸರ್ಕಾರಿ ನೌಕರರನ್ನ ಬೈಫರ್ಗೇಷನ್ ಮಾಡುವಂತ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಅಂದ್ರೆ ಓಪಿಎಸ್ ನೌಕರರಿಗೆ 7th ಪೇ ಸ್ಕೇಲ್, ಎನ್ ಪಿ ಎಸ್ ನೌಕರರಿಗೆ ಒಂದು ಕಮಿಟಿ ಮಾಡ್ದಂಗ್ ಮಾಡಿ ಅದನ್ನ ಇದ್ ಮಾಡುವಂತದ್ದು ಅಂತ ನಾನು, ಅದು ಬಹಳ ಬೇಜಾರನ ಸಂಗತಿ ಸರ್. ಇವತ್ತಿನ ಒಂದು ಇದು ಕರಾಳ ದಿನ ಅಂತ ಹೇಳ್ಬೋದು. 22 ವರ್ಷಗಳ ನಂತರ ಒಂದು ದೊಡ್ಡ ಮಟ್ಟದ ಹೋರಾಟ ಇದಿತ್ತು, ನಮ್ಮ ಬೇಡಿಕೆ ಈಡೇರ್ತಾ ಇದ್ರು. ಮೊನ್ನೆ ಮುಖ್ಯಮಂತ್ರಿಗಳು ಸ್ವಲ್ಪ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದಿದ್ರೆ, ಇದರ ಸತ್ಯಾಸತ್ಯತೆಗಳನ್ನ ಅವ್ರಿಗೆ ಕನ್ವಿನ್ಸ್ ಮಾಡಿದಿದ್ರೆ ಬಹುಶಃ ಇದು ರದ್ದಾಗ್ತಾ ಇತ್ತೇನೋ ಅಂತ ನಾನಾದ್ರೂ ಅನ್ಕೋತೀನಿ ಸರ್. ಅದರಲ್ಲಿ ಮಾನ್ಯ ಷಡಾಕ್ಷರಿ ಅವರು ವಿಫಲರಾಗಿದ್ದಾರೆ ಸರ್. ಅಲ್ಲ, ಎಲ್ಲವನ್ನು ಈಗ ಕೆಲವು ರಾಜ್ಯಗಳಲ್ಲಿ ಈಗ ಭಾರತದಲ್ಲಿ 5-6 ರಾಜ್ಯಗಳಲ್ಲಿ ಓಪಿಎಸ್ ನ ಜಾರಿ ಮಾಡಕ್ ಸಾಧ್ಯ ಇದೆ ಅಂತಂದ್ರೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಇಲ್ಲ ಸರ್? ಅದೇ ನಮ್ ಪ್ರಶ್ನೆ ಆಗಿರೋದು. ನೀವು ಸಾಧ್ಯ ಇಲ್ಲ ಅಲ್ಲಿ, ಪಂಜಾಬ್, ಹಿಮಾಚಲ್ ಪ್ರದೇಶ್, ಛತ್ತೀಸ್ಗಢ, ಇನ್ನು ಉಳಿದ ರಾಜ್ಯಗಳಲ್ಲಿ ಆಗಿರೋಂತದ್ದು ಸರಿ ಇಲ್ಲ. ಅಲ್ಲಿ ಇನ್ನೂ ಅದು ಅಮೌಂಟ್ ವಾಪಸ್ ಬಂದಿಲ್ಲ ಅವ್ರಿಗೆ. ಅಲ್ಲಿ ಇನ್ನು ಕೇಂದ್ರ ಸರ್ಕಾರದಿಂದ PFRDA ಇದರಿಂದ ಅಮೌಂಟ್ ವಾಪಸ್ ಬರ್ತಾ ಇಲ್ಲ ಅಂತ ಹೇಳೋದಾದ್ರೆ ಕಾಂಟ್ರಿಬ್ಯೂಷನ್ ಸ್ಟಾಪ್ ಆಗಿದೆ. ಅಲ್ಲಿ ನೌಕರರ ಕಾಂಟ್ರಿಬ್ಯೂಷನ್ ಸ್ಟಾಪ್ ಆಗಿದೆ. ಸರ್ಕಾರದ ಏನು 14% ಕಾಂಟ್ರಿಬ್ಯೂಷನ್ ಇದೆ ಅದು ಸ್ಟಾಪ್ ಆಗಿದೆ. ಇಲ್ಲೂ ಕೂಡ ಸ್ಟಾಪ್ ಮಾಡುವಂತ ಆದೇಶ ಹೊರಡಿಸಿ ಮುಂದೆ ಅದನ್ನ ನೀವು ಲೀಗಲ್ ಬ್ಯಾಟಲ್ ಆಮೇಲೆ ನೋಡ್ಕೊಳ್ಳೋಣ ಅನ್ನುವಂಥದ್ದು ನಮ್ಮ ವಾದ ಸರ್. ಈಗ ಒಂದು ಕಾಯ್ದೆ ತಪ್ಪು ಕಾಯ್ದೆ ಇದು, ನೌಕರರಿಗೆ ಮತ್ತೆ ಸಾರ್ವಜನಿಕರಿಗೆ ವಿರೋಧವಾದಂತ ಕಾಯ್ದೆ ಅಂದಾಗ ಆ ಕಾಯ್ದೆಯನ್ನ ರದ್ದು ಮಾಡಿರುವಂತದ್ದು, ಬದಲಾವಣೆ ಮಾಡಿರುವಂತದ್ದು ಇತಿಹಾಸದಲ್ಲಿ ದಾಖಲೆ ಇದೆ ಸರ್. ಸಂವಿಧಾನವನ್ನೇ ಬಹಳಷ್ಟು ಬಾರಿ ನಾವು ಬದಲಾವಣೆ ಮಾಡಿದೀವಿ ಈಗ ಅಲ್ವಾ ಸರ್. ಈ ಕಾಯ್ದೆನ ರದ್ದು ಮಾಡೋದಕ್ಕೆ ಅಂತ ಏನು ದೊಡ್ಡ ಗಂಡಾಂತರ ಬಂದ ರೀತಿನಲ್ಲಿ ನಡ್ಕೊಳ್ಳೋಂತದ್ದು ಇದೆಯಲ್ಲ ಸರ್, ಇದು ಸರಿ ಇಲ್ಲ ಅನ್ನೋದು ನನ್ನ ವಾದ ಸರ್. ಮತ್ತೆ ನಾನು ಇನ್ನೊಂದು ಕೇಳ್ಪಟ್ಟೆ ನಾನು ನೋಡ್ತಾ ಇದ್ದೇನೆ ಮಾತಾಡ್ಬೇಕಾದ್ರೆ, ಈಗ ನಿಮ್ಮ ಹಳೆ ನಿಮ್ಮ ಮಾತುಗಳಿಗೆ ಏನಂತಂದ್ರೆ, ಈಗ ನಿಮ್ಮ ಸಂಘವನ್ನೇ ನಿಮ್ಮ ಪದಾಧಿಕಾರಿಗಳನ್ನೇ ಗುರುಸ್ವಾಮಿಯನ್ನೇ ಏನು ಅಲ್ಲ ಅಂತ ಹೇಳಿಸಿ ನಿಮ್ಮಲ್ಲೇ ಒಡಕು ತರತಕ್ಕಂತ ಪ್ರಯತ್ನ ನಡೀತಾ ಇದೆಯಾ? ಒಂದು ಏನು ಗೊತ್ತಾ ಸರ್, ಅವರು ನಾಟ್ ಓನ್ಲಿ ಸೆಕ್ರೆಟರಿಯೇಟ್, ಎಲ್ಲಾ ಸಂಘಗಳಿಗೂ ವೃಂದ ಸಂಘಗಳಿಗೂ ಕೈ ಹಾಕಿರುವಂತ ವ್ಯಕ್ತಿ ಅವರು. ಚಿತ್ರದುರ್ಗದಲ್ಲಿ ಒಬ್ಬ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಅಂತೇಳಿ, ಆತ ಬರೀ ಎನ್ ಪಿ ಎಸ್ ಹೋರಾಟಕ್ಕೆ ಸಾಥ್ ಕೊಟ್ಟ, ಸಪೋರ್ಟ್ ಮಾಡ್ದ ಅನ್ನೋ ಒಂದೇ ಕಾರಣಕ್ಕೆ ಆತನ ಜಿಲ್ಲಾಧ್ಯಕ್ಷ ಸ್ಥಾನದಿಂದನೇ ಕಿತ್ತಾಕ್ತಾರೆ ಸರ್. ಆಮೇಲೆ ಯಾರು ನೌಕರರು ಪ್ರಶ್ನೆ ಅರ್ಥ ಆಗ್ತಿಲ್ಲ. ಒಬ್ಬ ಚುನಾವಣೆಯಲ್ಲಿ ಆಯ್ಕೆ ಆಗಿರೋ, ಚುನಾವಣೆಯಲ್ಲಿ ಆಯ್ಕೆ ಆದಂತ ಇಲ್ಲ ಸರ್, ಅದು ಚುನಾವಣೆನಲ್ಲಿ ಆಯ್ಕೆ ಆಗಿ ಅಲ್ಲಿ ಜಿಲ್ಲೆನಲ್ಲಿ ಎಲ್ಲ ತಾಲೂಕು ಯಾರು ಆಯ್ಕೆ ಆಗಿರ್ತಾರೆ ಅವ್ರ ಮುಖಾಂತರ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ. ಇನ್ನು ಉಳಿದಂತವ್ರನ್ನ ಎಲ್ಲರನ್ನೂ ಇವರು ಬೆದರಿಸಿ ಎದುರಿಸಿ ನಿಮ್ಮನ್ನ ವರ್ಗಾವಣೆ ಮಾಡಿಸ್ತೀನಿ ಅಂತ ಹೇಳಿ ಅವರ ಮುಖಾಂತರ ಅವನನ್ನ ಇಳಿಸುವಂತ ಪ್ರಯತ್ನ ಮಾಡ್ತಾರೆ ಜಿಲ್ಲಾ ಅಧ್ಯಕ್ಷರನ್ನ. ಇದು ನೌಕರ ವಿರೋಧಿ ನಡವಳಿಕೆ ಸರ್. ಅದೇ ನಿಟ್ಟಿನಲ್ಲೇ ಅವರು ಈಗ ಮಾತಾಡ್ತಿರೋದು, ನಮ್ಮ ಅವ್ರ ಜನರಲ್ ಸೆಕ್ರೆಟರಿ ಇಲ್ಲೇ ಇದಾರೆ ಅಂತ. ಈಗ ಎನ್ ಪಿ ಎಸ್ ನೌಕರ ಸಂಘದ ಜನರಲ್ ಸೆಕ್ರೆಟರಿನು ಅಲ್ಲೇ ಇದಾರೆ ಸರ್. ಇವರು ಬೇರೆ ಬೇರೆ ತಂತ್ರಗಳನ್ನೆಲ್ಲ ಬಳಸಿ ಇವರು ಸಂಘಟನೆಗಳನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದಾರೆ. ಇದಕ್ಕೆಲ್ಲ ನಾವು ಎದುರವರಲ್ಲ,
ಸಚಿವಾಲಯ ನೌಕರರು ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ ಸರ್. ಈಗ ನೋಡಿ ಸರ್, ಗುರುಸ್ವಾಮಿ ಹೇಳೋ ಒಂದು ಮಾತು ಮತ್ತೆ ಯಾರು ಇವರು ಷಡಾಕ್ಷರ ಹೇಳೋ ಮಾತು ಎರಡನ್ನು ಕೂಡ ಪಕ್ಕ ಪಕ್ಕದಲ್ಲಿ ಇಟ್ಕೊಂಡು ನೋಡಿದ್ರೆ, ನೀವ್ ಹೇಳ್ತೀರಾ 2006 ಇಸ್ವಿಯ ಒಂದು ನೌಕರರಿಗೆ ಕೇವಲ 900 ರೂಪಾಯಿ ಇದು ಪಿಂಚಣಿ ವೇತನ ಪಿಂಚಣಿ ಬರುತ್ತೆ ಅಂತ ಹೇಳ್ತೀರಾ ನೀವು. ಆಯ್ತಾ, ಈ 900 ರೂಪಾಯಿ ಇಟ್ಕೊಂಡು ಪಿಂಚಣಿ ಇಟ್ಕೊಂಡು ಯಾರಾದ್ರು ಜೀವನ ಮಾಡಕ್ ಸಾಧ್ಯವೇ? ಇದು ಷಡಾಕ್ಷರಿಯವರಿಗೆ ಮನವರಿಕೆ ಆಗಿಲ್ವಾ? ಯಾಕೆ ಅವರು ಪಟ್ಟಿ ಹೇಳ್ತಾರೆ ನನಗೆ ಸರ್ಕಾರಿ ನೌಕರಿನೇ ಬೇಡ, ನಾನು ಜೈಲ್ಗೆ ಹೋಗಕ್ಕೂ ಸಿದ್ಧ, ಆಮೇಲೆ ನನ್ನ ಬುದ್ಧಿವಂತಿಕೆಗೆ 2 ಲಕ್ಷ ಸಂಬಳ ಖಾಸಗಿನಲ್ಲಿ ಸಿಗುತ್ತೆ ಅನ್ನೋ ಮಾತಾಡ್ತಾರೆ ಸರ್. ನಾನೊಬ್ಬ ಸಾಮಾನ್ಯ ನೌಕರ, ನನ್ನ ಬದುಕನ್ನ ಬೆಂಗಳೂರಿಗೆ ಬಂದು ಸರ್ಕಾರಿ ಸೇವೆಗೆ ಸೇರಿ ಬದುಕನ್ನ ಕಟ್ಕೊಂಡಿದೀನಿ. ನನ್ನ ಕುಟುಂಬವನ್ನ ಸಾಕಬೇಕಾದ್ರೆ ನನಗೆ ವೇತನ ಭತ್ಯೆಗಳೇ ನನಗೆಲ್ಲ. ನನ್ನಂತ ಸುಮಾರು ನೌಕರರಿದ್ದಾರೆ, ಅವ್ರಿಗೂ ಅದು ಇದಿದೆ. ಟಿವಿ ಟಿವಿ ನಾನು ನನ್ನ ನಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೆ ಸರ್ಕಾರಿ ಸೇವೆಗೆ ಬಂದಿರ್ತೀವಿ ವಿನಃ ಯಾರು ಕೂಡ ಸುಮ್ಮನೆ ಇವ್ರ ತರ ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತ ನಾನು ಬಂದಿಲ್ಲ ಸರ್. ಅಲ್ಲ, 900 ರೂಪಾಯಿ ಕಮ್ಮಿ ಅಂತ ಹೇಳಿದ್ರೆ ಗುರುಸ್ವಾಮಿ ಮಾತಿಗೆ ಹೆಚ್ಚಿನ ಮಹತ್ವ ಕೊಡೋ ಅಗತ್ಯ ಇಲ್ಲ ಅಂತ ಷಡಾಕ್ಷರ ಹೇಳಿದ್ರೆ, ಹಾಗಾದ್ರೆ ಯಾರ ಮಾತಿಗೆ ಮಹತ್ವ ಕೊಡಬೇಕು ಸರ್? ಅವರು ಗುರುಸ್ವಾಮಿ ಮಾತಿಗೆ ಮಹತ್ವ ಇಲ್ಲ ಅನ್ನೋದಾದ್ರೆ ಒಂದು ಫೇಸ್ಬುಕ್ ಅಲ್ಲಿ ನೀವು ಒಂದು ಕಾಮೆಂಟ್ಸ್ ಅನ್ನ ಹಾಕಿ ಸರ್, ಅಭಿಪ್ರಾಯನ ಹಾಕಿ, ಗುರುಸ್ವಾಮಿ ಹೇಳ್ತಿರೋದ್ ಸರಿ ಇದೆಯಾ, ಷಡಾಕ್ಷರಿ ಹೇಳ್ತಿರೋದ್ ಸರಿ ಇದೆಯಾ ಅಂತ. ಆ ಕಾಮೆಂಟ್ಸ್ ಗಳು ಏನ್ ಬರುತ್ತಲ್ಲ ಅದ್ರ ಆಧಾರದ ಮೇಲೆ ನೀವು ನಿರ್ಧಾರ ಮಾಡಿ ಸರ್, ಗುರುಸ್ವಾಮಿ ಸರಿ ಹೇಳ್ತಿದಾನ ಅಥವಾ ಷಡಾಕ್ಷರಿ ಅವ್ರು ಸರಿ ಹೇಳ್ತಿದಾರ ಅಂತ. ಅಲ್ಲ, ನಮ್ಮ ಪ್ರಶ್ನೆ ನಮ್ಗೆ ನಮಗ್ ಗೊತ್ತಿದೆ, ಮಾಧ್ಯಮದವರಾಗಿ ನಮಗೂ ಗೊತ್ತಿದೆ. ಆದ್ರೆ ಈ ಎಲ್ಲರಿಗೂ ಗೊತ್ತಿರತಕ್ಕಂತ ಅಂದ್ರೆ ಸೂರ್ಯನ ಸೂರ್ಯ ಅನ್ನಕ್ಕಾಗದೆ ನೀವು ಸೂರ್ಯನ ಏನು ಬೇರೆ ಎಂದು ಹೆಸರಿನ ಕರೆಯಕ್ಕಾಗುತ್ತ? ಯಾಕೆ ಹಾಗೆ ಬೆಳ್ಳಗಿದೆ ಅಂದ್ರೆ ನಾವು ಒಪ್ಕೋಬೇಕಾ ಸರ್? ಹಾ, ಅದೇ ಅದೇ ಯಾಕೆ ಈಗ ಅದೇ ಯಾಕೆ ಕಾಗೆ ಬೆಳ್ಳಗಿದೆ ಅನ್ನಿಸ್ತಾ ಇದಾರೆ? ಹಾ, ಹಾಗೆ ಬೆಳ್ಳಗಿದೆ ಅಂತ ಯಾಕೆ ಅನ್ನಿಸ್ತಿದಾರೆ ಅಂದ್ರೆ ಅವರು ವೈಯಕ್ತಿಕ ಹಿತಾಸಕ್ತಿ ಹೆಚ್ಚಿದೆ. ಅವರು ಸರ್ಕಾರವನ್ನ ಎದುರಾಕೊಂಡು ಅವರು ನಡ್ಕೊಳ್ಳುವಂತ ಇದು ಇಲ್ಲ ಅವ್ರಿಗೆ, ಆ ಧೈರ್ಯನು ಇಲ್ಲ, ಆ ಇದು ಇಲ್ಲ, ಹಂಗಾಗಿ ಅವರು ಆತರ ನಡ್ಕೋತಾ ಇದಾರೆ ಸರ್ ಅಷ್ಟೇ. ಈಗ ನಾವ್ ನೋಡಿದ ಹಾಗೆ ಪ್ರಜಾಪ್ರಭುತ್ವದಲ್ಲಿ ನೀವ್ ಆಗ್ಲೇ ಹೇಳಿದ್ರಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಒಂದು ವಾಯ್ಸ್ ಇರಬೇಕು ಮತ್ತೆ ಮಾತನಾಡಕ್ ಅವಕಾಶ ಇರಬೇಕು. ಹೌದು ಸರ್. ಆದ್ರೆ ನೀವ್ ಹೇಳೋ ಘಟನೆಗಳನ್ನ ನೋಡಿದ್ರೆ, ಜಿಲ್ಲಾ ಅಧ್ಯಕ್ಷರುಗಳನ್ನ ಬೆದರಿಸ್ತಾ ಇರೋದ್ ನೋಡಿದ್ರೆ, ಮತ್ತೆ ನಿಮ್ಮನ್ನು ನೀವೇನು ಅಲ್ಲ ಅಂತ ಅನ್ನಿಸ್ತಾ ಇರೋದ್ ನೋಡಿದ್ರೆ, ಎಲ್ಲೋ ಒಂದ್ ಕಡೆ ಸರ್ವಾಧಿಕಾರಿ ಧೋರಣೆ ಅಂದ್ರೆ ಇಡೀ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆ 100 ಕ್ಕೆ 100 ಅದು ಸತ್ಯ ಸರ್. ಹಾ, ಇವತ್ತು ನನ್ನ ಸಂಘಟನೆಗಳಲ್ಲೂ ಕೂಡ ಪದಾಧಿಕಾರಿಗಳು ಟೀಕೆ ಮಾಡುವಂತವ್ರು ಇದಾರೆ. ಆ ಟೀಕೆಯನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು, ಅದು ಸಂಘಟನೆಯಲ್ಲಿ ನಾವು ಅದನ್ನ ಸರಿಪಡಿಸಿಕೊಂಡು ಮುಂದೆ ಸಾಗಬೇಕು. ಅದು ಬಿಟ್ಟು ಅವ್ನ ನನ್ನ ವಿರೋಧ ಮಾಡ್ದ ಅಂತ ಅವನ ಮೇಲೆ ಟಾರ್ಗೆಟ್ ಮಾಡುವಂತದ್ದು, ಅವನನ್ನ ಗುರಿಯಾಗಿ ಇಟ್ಟು ಮಾತಾಡುವಂತದ್ದು, ಅದು ಅವ್ರ ಚಾಳಿ ಸರ್. ಅವ್ರಿಗೆ ಎಲ್ಲ ಪೊಲಿಟಿಕಲ್ ಬ್ಯಾಕಪ್ ಸಿಕ್ಬಿಡ್ತು, ಅವ್ರು ಹಂಗಾಗಿ ಆ ಮಾತುಗಳನ್ನ ಆಡ್ತಾ ಇದಾರೆ. ನಾನು ಒಬ್ಬ ಸಾಮಾನ್ಯ ನೌಕರ ಸರ್, ನಾನು ನೌಕರರ ಪರವಾಗಿ ನೌಕರರು ನನ್ನನ್ನು ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ದಾರೆ ಸರ್. ಅದು 6 ವರ್ಷ ಆಗಿದೆಯೋ 7 ವರ್ಷ ಆಗಿದೆಯೋ ಅದು ನನ್ನ ನೌಕರ್ ತೀರ್ಮಾನ ಮಾಡ್ತಾರೆ. ಸರ್ಕಾರ ಇದೆ ಸರ್, ಎಲೆಕ್ಷನ್ ಮಾಡೋದಕ್ಕೆ ಸರ್ಕಾರ ಇದೆ. ಇವ್ರು ಲೆಟರ್ ಕೊಡ್ಲಿ, ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ನಾನೇ ಲೆಟರ್ ಕೊಟ್ಟಿದ್ದೀನಿ ಸರ್, ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಶಾರ್ಟ್ಲಿ. ಎಲೆಕ್ಷನ್ ಅನೌನ್ಸ್ ಆಗ್ಲಿ, ಸರ್ಕಾರಿ ನೌಕರರು ಸಚಿವಾಲಯ ನೌಕರರು ಗುರುಸ್ವಾಮಿ ಅಧ್ಯಕ್ಷ ಆಗ್ಬೇಕಾ ಇನ್ನೊಬ್ಬ ಅಧ್ಯಕ್ಷ ಆಗ್ಬೇಕಾ ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ತಾರೆ ಸರ್. ಈಗ ಪೊಲಿಟಿಕಲಿ ಈಗ ನೀವು ಈಗ ನೋಡೋದಾದ್ರೆ, ಈಗ ಈ ರೀತಿ ಅಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಸರ್ಕಾರಿ ನೌಕರು, 10 ಲಕ್ಷ ಜನ ಸರ್ಕಾರಿ ನೌಕರ ಇದ್ರೆ ಅಂದ್ರೆ ಇವ್ರು ಯಾರಿಗೂ ಈಗ ನಮ್ಗ ಅನ್ಯಾಯ, ನೀವ್ ಹೇಳಿದ್ರಿ ಈಗ ನಮ್ಗೆ ಖಂಡಿತ ನಮ್ಗೆ ಅನ್ಯಾಯ ಆಗೋಯ್ತು ಅಂತ ಮೊದಲನೇ ಮಾತು ನಿಮ್ ಮೊದಲನೇ ಪತ್ರಿಕೆ ಆಗಿತ್ತು. ಸೊ ನಿಮ್ಗೆ ಅನ್ಯಾಯ ಆಗೋಯ್ತು ಅಂತ ಈ 10 ಲಕ್ಷ ಜನಕ್ಕೆ ಯಾಕೆ ಅನಿಸ್ತಾ ಇಲ್ಲ? ಮತ್ತೆ ಯಾಕೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ತಮ್ಮ ಪರವಾಗಿ ನಿಲ್ಲದ ಅಧ್ಯಕ್ಷರಿಗೆ ಯಾಕೆ ಮಣೆ? 10 ಲಕ್ಷ ಜನರಲ್ಲಿ 10 ಲಕ್ಷ ಜನರಿಗೂ ಕೂಡ ನಮ್ಗೆ ಅನ್ಯಾಯ ಆಗಿದೆ ಅಂತ ಅನ್ಸಿದೆ ಸರ್. ಆದ್ರೆ ಎಲ್ಲರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನ ಹಂಚ್ಕೋತಾ ಇದಾರೆ ಹೊರತು ಯಾರು ಬಹಿರಂಗವಾಗಿ ಬಂದು ಹಲೋ ಸೋಷಿಯಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಚೆಕ್ ಮಾಡಿ ಸರ್, ಇವತ್ತು ಇವತ್ತಿನ ಅಭಿಪ್ರಾಯನ ನೀವು ಚೆಕ್ ಮಾಡಿ, ಅದರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಅಭಿಪ್ರಾಯಗಳು ಏನಿದೆ ಅಂತ. ಆಮೇಲೆ ಯಾವುದೇ ನೌಕರ ಆಚೆ ಬಂದು ಮಾತಾಡಲ್ಲ ಸರ್. ಅವರ 8,000 ಜನ ಪ್ರತಿನಿಧಿಗಳನ್ನ ಕರೆದಿದ್ದ ಸಭೆನಲ್ಲಿ ನಾನು ಹೋಗಿ ಮಾತಾಡಿದ್ದೀನಿ ಸರ್, ಅವ್ರು ಕರೆದಿದ್ರಿಂದ. ಆ ಸಭೆನಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ, ಸನ್ಮಾನ್ಯ ಷಡಾಕ್ಷರಿ ಅವರೇ, ಯಾವ ಜನ ನಿಮ್ಮನ್ನ ಮೇಲೆತ್ತಿ ಕುಣಿಸ್ತಾರೋ ಅದೇ ಜನ ನಿಮ್ಮನ್ನ ಕೆಳಗ್ ತಳ್ಬಿಡ್ತಾರೆ. ಇದು NPS ಅನ್ನು ಒಳಗೊಂಡಂತೆ ಎಚ್ಚರಿಕೆ ನಡೆಯನ್ನ ನೀವು ಇಡಬೇಕು ಅಂತ ನಾನು ಎಚ್ಚರಿಕೆ ಮಾತು ಆ ವೇದಿಕೆಯಲ್ಲೇ ಹೇಳಿ ಬಂದಿದ್ದೀನಿ ಸರ್. ಮತ್ತೆ ನನ್ನ ಸಂಪೂರ್ಣ ಸಹಕಾರವನ್ನ ಲೆಟರ್ ಕೊಡೋದ್ರ ಮುಖಾಂತರ ಅವರು ಅವ್ರಿಗೆ ಬೆಂಬಲವನ್ನ ಸೂಚಿಸಿದೀನಿ. ಅವತ್ತು ನೀನ್ ಹಂಗಾಮಿ ಅಧ್ಯಕ್ಷ ನೀನು ನಡೆಯಪ್ಪ ನಿನ್ ಬೆಂಬಲ ಬೇಡ ಅನ್ಬೋದಿತ್ತಲ್ಲ, ಹಂಗಾಮಿ ಅಧ್ಯಕ್ಷ ಅಂತ ಅವ್ರು ಹೇಳೋದಾದ್ರೆ
ಸಿಂಗ್ಯುಲರ್ ಆಗಿ ಮಾತಾಡೋದಾದ್ರೆ ಅವತ್ತು ಹೇಳ್ಬೋದಿತ್ತಲ್ಲ. ಅಲ್ಲ ಅಲ್ಲ, ಈಗ ನಮ್ ಪ್ರಶ್ನೆ ಏನಂದ್ರೆ ಮತ್ತೆ ನಮ್ ಪ್ರಶ್ನೆ ಬರೋದಾದ್ರೆ, ಇಷ್ಟು ಜನ ಯಾಕೆ ಇನ್ನು ಅಂದ್ರೆ ಇದ ವ್ಯವಸ್ಥೆಯನ್ನ ಬದಲಾಯಿಸೋದಕ್ಕೆ ತಮ್ಮ ಪರವಾಗಿಲ್ಲದ ಅಧ್ಯಕ್ಷನನ್ನ ಬದಲಾಯಿಸೋದಕ್ಕೆ? ಇಲ್ಲ ಸರ್, ಅದ್ರ ಬೈಲ ಹಂಗಿದೆ ಅಲ್ಲಿ, ಸಂಘದ ಅಧ್ಯಕ್ಷನ ಬದಲಾಯಿಸುವಂತ ಅವಕಾಶ ಮಧ್ಯದಲ್ಲಿ ಇಲ್ಲ ಸರ್. ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಸಾಧ್ಯ. ಇಲ್ಲದ್ರೆ ಅಲ್ಲಿ ಡಿವೈಡ್ ಮಾಡ್ಬೇಕು. ಆ ಹಿಂದೆ ಒಂದಷ್ಟು ಜನ ಟೀಮ್ ಕಟ್ಕೊಂಡು ಈ ಅಧ್ಯಕ್ಷನ ವಿರುದ್ಧ ಹೋಗಿದ್ದಕ್ಕೆ ಜಗದೀಶ್ ಗೌಡ ಪಾಟೀಲ್ ಅಂತ ಅವ್ರ ಜೊತೆಲೆ ಇದ್ದಂತ ಒಬ್ಬ ಜನರಲ್ ಸೆಕ್ರೆಟರಿ ಅವ್ರನ್ನ ಕಿತ್ತಾಕಿದ್ರು ಸರ್. ಮತ್ತೆ ಗೌರವಾಧ್ಯಕ್ಷ ಶಿವರುದ್ರೆ ಅಂತ ಹೇಳಿ ಅವ್ರು ಪ್ರಶ್ನೆ ಮಾಡಿದ್ರು ಅಂತ ಅವ್ರನ್ನ ತೆಗಿತಾರೆ ಸರ್. ಇಂತ ಒಂದು ಡಿಕ್ಟೇಟರ್ಶಿಪ್ ಅನ್ನ ಅವ್ರು ಮಾಡ್ತಾ ಇದಾರೆ, ಹಿಟ್ಲರ್ ರೀತಿ ಆಡ್ತಾ ಇದಾರೆ ಸರ್. ಅವ್ರು ಜೀವು ಜೂರು ಅನ್ಕೊಂಡಿದ್ದವ್ರಿಗೆ ಮಾತ್ರ ಅವ್ರ ಹತ್ರ ಬೆಲೆ. ಯಾರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಅವ್ರನ್ನ ಅವರು ಇದ್ ಮಾಡ್ತಾರೆ, ಆತರ ಸರ್ ಅವ್ರದ್ದು. ಅಂದ್ರೆ ಈ ಕೊನೆ ಎಲ್ಲಿ ಇದಕ್ಕೆ ಕೊನೆ ನೌಕರರು ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ ಸರ್. ಬಹಳಷ್ಟು ಜನ ಈ ರಾಜ್ಯದಲ್ಲಿ ಮೆರೆದಂತವ್ರೆಲ್ಲ ಮಣ್ಣಾಗ ಹೋಗಿದಾರೆ ಸರ್. ಮೆರಿಲಿ ಸರ್, ತೊಂದ್ರೆ ಇಲ್ಲ. ಕೊನೆಯದಾಗಿ ಗುರುಸ್ವಾಮಿಯವರೇ, ನಾವ್ ಏನ್ ಕೇಳೋದು ಏನ್ ಅಂದ್ರೆ, ಈ ಒಂದು ಹೋರಾಟ ಈಗ ನಿಮ್ಮ ಮಧ್ಯೆ ಹೊಡಕು ಬರೋದು ಸೆಕೆಂಡ್ರಿ, ಆದ್ರೆ ಒಟ್ಟಾರೆ 10 ಲಕ್ಷ ಜನ ಸರ್ಕಾರಿ ನೌಕರು, ಯಾರು ಒಂದು ಸರ್ಕಾರಿ ನೌಕರು ಸೇರ್ತಾರೆ ಅಂದ್ರೆ ಅವ್ರಿಗೊಂದು ಪೆನ್ಷನ್ ಬರಬೇಕು, ಅವ್ರಿಗೊಂದು ವೃದ್ಧಾಪ್ಯದಲ್ಲಿ ಒಂದು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಹೇಳಿ ಒಂದು ಕನಸು ಕಂಡಿರ್ತಾರೆ. ಸೊ ಅದೇ ಕೇವಲ 900 ರೂಪಾಯಿ ಬದುಕಿ ಅಂತ ಹೇಳಿದ್ರೆ, ಸೊ ಈ ಸರ್ಕಾರಕ್ಕೆ ಒಂದು ಮಾನವೀಯತೆ ಇದೆಯಾ? ಹಾಗಾಗೇನೆ ನಾವು ಈಗ ನೀವ್ ಹೇಳೋದು ಅರ್ಥ ಆಯ್ತು ನನಗೆ. ಹಂಗಾಗೇನೆ ನಾವು ಈಗ ನಮ್ಮ ವೈಯಕ್ತಿಕ ಕಿತ್ತಾಟ ಅಲ್ಲ ಇದು, ಸಂಘದ ಭಿನ್ನಾಭಿಪ್ರಾಯ. ನನ್ನ ಅಭಿಪ್ರಾಯನೇ ಬೇರೆ ಇದೆ, ಅವರ ಅಭಿಪ್ರಾಯನೇ ಬೇರೆ ಇದೆ. ನನ್ನ ಅಭಿಪ್ರಾಯನ ವ್ಯಕ್ತಪಡಿಸುವಂತ ಸ್ವಾತಂತ್ರ್ಯ ನನಗಿದೆ. ಅವ್ರಿಗೆ ಅವರು ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಅವ್ರಿಗೆ. ಇದನ್ನ ಆಯ್ತು, ಅವ್ರು ಹೇಳಿರೋದು ನಾನು ಮತ್ತೊಮ್ಮೆ ಸರ್ಕಾರದ ಜೊತೆ ಮಾತಾಡ್ತೀನಿ ಅಂದ್ರೆ ಮುಗ್ದೋಯ್ತು. ಅವರು ಸರ್ಕಾರದ ಪರವಾಗಿ ಮಾತಾಡಿ ನಂಗೆ ವಿರುದ್ಧವಾಗಿ ಮಾತಾಡ್ತಾರೆ, ಗುರುಸ್ವಾಮಿನೇ ಸರಿ ಇಲ್ಲ ಅಂತಾರೆ. ಈ ಮಾತನ್ನ ಹೇಳೋದಾದ್ರೆ ನೋಡೋದಾದ್ರೆ, ಕಳೆದ ಒಂದು ದಿನದಿಂದ ಅಂದ್ರೆ ಏನು ಮಾಧ್ಯಮಗಳಲ್ಲಿ ಅವರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ, ಇವೆಲ್ಲವೂ ಕೂಡ ಒಂದು ಮ್ಯಾಚ್ ಫಿಕ್ಸಿಂಗ್ ಅನ್ಸುತ್ತೆ. ಇವ್ರಿಗೆ ಗೊತ್ತಿತ್ತು ಅವ್ರಿಗೆ, ಈಗ ನೀವೇ ಹೇಳ್ತಾ ಇದ್ರಿ ಮ್ಯಾಚ್ ಫಿಕ್ಸಿಂಗ್ ಅಂತ, ಹಿಂಗಿಂಗೆ ಆಗುತ್ತೆ ಅಂತ ಹೇಳಿ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತು. ಅದನ್ನ ಸುಮ್ನೆ ಒಂದು ಮಾಡಿ ನಿಮ್ಗೆ ಒಂದು ಕಣ್ಣು ಒರೆಸಿದ್ದಾರೆ ಅಂತ ಅನ್ಸುತ್ತೆ ಒಟ್ಟಾರೆ ನಿಮ್ ಮಾತುಕತೆ ಕೇಳಿದ್ರೆ. ಹೌದು ಸರ್, ಎಸ್ ಸರ್, ಎಸ್ ಸರ್. ನಮ್ಮ ಚಾನೆಲ್ ಮೂಲಕ ನಿಮ್ಗೆ ನಾವ್ ಹೇಳ್ತೀವಿ, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸಿಯಾನ್ ಚಾನೆಲ್ ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.